ನನ್ನ ಹೆಸರು ಮಹಾಬಲ ನಾಯ್ಕ ಅಂತ. ಆದರೆ ನಮ್ಮ ತಂದೆಯವರು ಹಿರಿಯವರು ನಮ್ಮ ತಂದೆಯವರಾದ ಅಪ್ಪಣ್ಣಾಯಕರು ಈ ಆಯುರ್ವೇದಿಕ ಮದ್ದನ್ನು ಮಾಡ್ತಿದ್ರು ಈ ಹಿಂದೆ. ಅದರ ನಂತರ ಅವರ ಕಾಲಾನಂತರ ಈಗ ನಾವು ಸಣ್ಣ ಪುಟ್ಟ ಮಾಡಿ ಮಾಡಿ ಸಾಧಾರಣ ಒಂದು ಹಂತದಲ್ಲಿ ಈಗ ಮಾಡಲಿಕ್ಕೆ ಪ್ರಯೋಗ ಮಾಡಲಿಕ್ಕೆ ಅನುಭವವಾಗಿದೆ. ಈಗ ಅದೇ ರೀತಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ಮಾಡ್ತಾ ಉಂಟು. ಮತ್ತು ಇಂಥ ನಮ್ಮ ಕೃಷ್ಣಾನಾಯಕರು ಬಂದರು, ಅಂಥದ್ದೆಷ್ಟೋ ಜನ ಬಂದು ಗುಣಮುಖರಾಗಿ ಹೋಗಿದ್ದಾರೆ. ಇವರು ಸ್ವಲ್ಪ ಜಾಸ್ತಿ ಇತ್ತು ಈ ಹಿಂದೆ, ಅವರಿಗೆ ಎಷ್ಟೋ ಸಮಯದ ನಂತರ 10-20 ವರ್ಷದ ನಂತರ ಮತ್ತು ಪುನಃ ರೀಕೆದಿರಿತ್ತು. ಅದ ನಂತರ ಇಲ್ಲಿಗೆ ಬಂದರು. ಸಾಧಾರಣ ಮಟ್ಟು ಗುಣ ಆಗಿದೆ, ಇನ್ನು ಸ್ವಲ್ಪ ಬೀಗ ಮಾತ್ರ ಬರ್ತಾ ಉಂಟು. ಮತ್ತು ಹಾವು ಕಚ್ಚಿದ್ದಕ್ಕೆ ಮತ್ತು ಇದು ಪಟ್ಟಚೋಳು ಮತ್ತು ಇದು ಸಂಧುವಾತ ಮೂಲವ್ಯಾಧಿ ಇದಕ್ಕೆಲ್ಲ ಕೊಡ್ತಾ ಉಂಟು. ಆದರೆ ಮತ್ತೊಂದು ವಿಚಾರ ಅಂದರೆ ಈಗ ಜನಗಳಿಗೆ ರಕ್ತ ಇದು ಬ್ಲಡ್ ಎಲ್ಲ ಒಬ್ಬರದ್ದೊಂದು ಇರ್ತದೆ, ಏರು ತಗ್ಗು ಇರ್ತದೆ ಏರುಪೇರು. ಅದಕ್ಕಾಗೋಸ್ಕರ ಕೂಡಲೇ ಮದ್ದು ಮಾಡಿದರೆ ಗುಣಮುಖ ಆಗ್ತಾರೆ, ಆದರೆ ಜಾಸ್ತಿ ಟೈಮ್ ತಗೊಂಡ್ರೆ ಗುಣಮುಖ ಆಗೋದಿಲ್ಲ. ಅದಕ್ಕೆ ಪ್ರಯತ್ನ ಮಾಡಬೇಕು, ಸ್ಪಂದಿಸಬೇಕು. ಕಾಯಮ್ಮ ಈಗ ನಾವು ಈಗ ಹಾವು ಕಚ್ಚಿ ದಪ್ಪಾದ್ರೆ ಅಂತಾರೆ, ಆದರೆ ನಂಜ ಅಂಶ ಹೋಗೋ ತನಕ ಅವರು ನಮ್ಮಲ್ಲಿ ಬರಬೇಕು. ನಾವೇನು ಅಲ್ಲಿಗೆ ಹೋಗುವ ಹಾಗಿಲ್ಲ. ನಾವು ಒಂದು ಪೇಷೆಂಟ್ಗೋಸ್ಕರ ಅವರ ಮನೆಗೆ ಹೋದರೆ ಇಲ್ಲಿ ಬಂದು ಮತ್ತೊಬ್ಬರು ಕಾಯ್ತಾ ಇರ್ತಾರೆ, ಆಗೋಸ್ಕರವಾಗಿ ಎಲ್ಲಿಗೂ ಮನೆಗೆ ಹೋಗೋದಿಲ್ಲ. ಅಂಥ ಸಂದರ್ಭದಲ್ಲಿ ಇಲ್ಲಿಗೆ ಬಂದು ಮೆಡಿಸಿನ್ ತಗೊಂಡು ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ನಮ್ಮದಲ್ಲೇ ಬೇರು ಪುಡಿ ಮತ್ತು ಎಣ್ಣೆ ಅಂಶ ಇದೆಲ್ಲ ಕೊಟ್ಟು ಗುಣ ಮಾಡುವ ಪ್ರಯತ್ನ ನಾವು ಇಲ್ಲಿ ಮನೆಯಲ್ಲಿ ಮಾಡ್ತಾ ಉಂಟು. ಫಸ್ಟಿಗೆ ಮಳೆ ಬಂದು, ಮಳೆ ಬರುವಾಗ ಗೇರು ಬೀಜ ಆಗಿದೆ. ಗೇರು ಬೀಜ ಆಗುವಾಗ ಗೇರು ಬೀಜ ಹೆಕ್ಕಲಿಕ್ಕಂತ ಹೋಗುವಾಗ ಅದರ ಅಡಿಯಲ್ಲಿ ಒಂದು ಎಲೆಯ ಅಡಿಯಲ್ಲಿ ಹಾವಿತ್ತು. ನಾನು ನೋಡಲಿಲ್ಲ, ಚಪ್ಪಲ್ ಹಾಕ್ಕೊಂಡು ಚಪ್ಪಲ್ನ ಮೇಲೆ ಬಂದದ್ದು ಕಚ್ಚಿಬಿಟ್ಟಿತ್ತು. ಅಷ್ಟರಲ್ಲಿ ನಾವು ಕಚ್ಚಿದಂಥ ಹಾವು ಕಚ್ಚಿದಂಥ ನಾಟಿ ವೈದ್ಯರಲ್ಲಿ ಸಿಗಲು, ಮತ್ತು ಅಜಕ್ಕರಿಗೆ ಹೋಗಿ ನಾಟಿ ವೈದ್ಯರ ಹತ್ರ ಅಲ್ಲಿ ಹೋಗಿ ಸ್ಟೇಟ್ಮೆಂಟ್ ಮಾಡಿಸಿ ಗುಣಮುಖ ಆಯಿತು ಸ್ವಲ್ಪ. ಅದು ಗುಣಮುಖ ಆದಮೇಲೆ ಆದಮೇಲೆ ಅಂತ 10-14 ವರ್ಷ ಏನು ಆಗಿದೆ, ಏನು ಇದಾಗಲಿಲ್ಲ. 15ನೇ ವರ್ಷ ಕಾಲು ಪುನಃ ರಿಬಿಟ್ಟು ದಪ್ಪ ಆಯಿತು. ದಪ್ಪ ಆದಮೇಲೆ ಮತ್ತೆ ನಾವು ಹಾಸ್ಪಿಟ್ಲಿಗೆ ಹೋದ್ವಿ. ಹಾಸ್ಪಿಟ್ಲಿನಲ್ಲಿ ಅಲ್ಲಿ ಅದು ರಕ್ತ ಸರ್ಕುಲೇಷನ್ ಆಗೋದಿಲ್ಲ ಸರಿ, ನಿಂತಿದೆ ಅದು, ನಂಜಿದ ನೀರು ಉಂಟು ಅಂತ ಹೇಳಿದ್ರು. ಅದು ನಂಜಿ ನೀರಿಗೆ ಏನು ಮಾಡಬೇಕಂತ ಹೇಳಿದ್ರೆ ಅವರು ಹೇಳಿದ್ರು ಅದು ಅಲ್ಲಿ ಒಂದು ಕಟ್ ಮಾಡಿ ಅದರದ್ದು ನಂಜಿ ನೀರು ತೆಗಿಬೇಕು ಅಂತ ಹೇಳಿದರು. ಅದು ತೆಗೆದ ಮೇಲೆ ಅದು ತೆಗೆದ್ರು, ತೆಗೆದಾದ್ಮೇಲೆ ಅದು ಪೂರ್ತಿ ಗುಣ ಆಗಲಿಲ್ಲ, ಗಾಯ ಗುಣ ಆಗಲಿಲ್ಲ. ಹೌದು, ಹಾಗೆ ಇತ್ತು. ಅದಕ್ಕೆ ನಾವು ಡಿಸ್ಚಾರ್ಜ್ ಮಾಡಿ, ನಾವು ಇಲ್ಲಿ ನಿಲ್ಲಕ್ಕೆ ಆಗೋದಿಲ್ಲ, ಡಿಸ್ಚಾರ್ಜ್ ಮಾಡಿ ನಾವು ಬೇರೆ ಹೋಗ್ತೀವಿ ಅಂತ ಹೇಳಿದ್ರು. ಅದಕ್ಕೆ ಅವ್ರು ಕೇಳಲಿಲ್ಲ. ಕೇಳಿದ ಮತ್ತೆ ನಾವು ಬಲಾತ್ಕಾರದಲ್ಲಿ ಡಿಸ್ಚಾರ್ಜ್ ಆಗಿ ಮನೆಗೆ ಬಂದೆ. ಮನೆಗೆ ಬಂದಮೇಲೆ ಮತ್ತೆ ಮನೆಯ ಆಸ್ಪಾಸ್ನಲ್ಲಿ ಹೇಳಿದರು, ಶಿವಪುರದಲ್ಲಿ ಒಬ್ಬರು ವೈದ್ಯರಿದ್ದಾರೆ, ನಾಗಟಿ ವೈದ್ಯರಿದ್ದರೆ ಅಲ್ಲಿಗೆ ಕರ್ಕೊಂಡೋಗಿ ನೋಡಿ, ಅವ್ರ ಹತ್ರ ಏನು ತಗೊಳ್ಳಿ ಸ್ಟೇಟ್ಮೆಂಟ್ ತಗೊಳ್ಳಿ ಅಂತ. ಮತ್ತೆ ನಾವು ಅದೇ ಒಂದು 2 ದಿವಸ ಬಿಟ್ಟು ಇಲ್ಲಿಗೆ ಬಂದದ್ದು. ಇಲ್ಲಿ ಬಂದಮೇಲೆ ಅವರು ಹೇಳಿದರು, ನಂದು ಅದೃಷ್ಟ, ನಾನು ಪ್ರಯತ್ನ ಮಾಡ್ತೇನೆ ಮತ್ತು ನಿಮ್ಮ ಅದೃಷ್ಟ ಅಂತ ಹೇಳಿದ್ರು. ಆ ಪ್ರಕಾರ ನಾವು ಇವರು ಡೈಲಿ 3 ತಿಂಗಳು ಇಲ್ಲಿಗೆ ಸ್ಟೇಟ್ಮೆಂಟ್ ತಗೊಳ್ಳಿಕ್ಕೆ ಬಂದಿದ್ದೇವೆ. ಹೌದು, ಹಾಗೆ ಈಗ ಆಮೇಲೆ ಈಗ 2 ತಿಂಗಳಿಗೆ ಒಂದ್ಸರಿ 15 ದಿವಸ 20 ದಿವಸ ಈಗ ಬಿಟ್ಟು ಬಿಟ್ಟು ಸ್ಟೇಟ್ಮೆಂಟ್ ತಗೊಳ್ಳಿಕ್ಕೆ ಬರ್ತಾ ಇದ್ದೇವೆ. ಹೌದು, ಇದೀಗ ಅವರ ಪ್ರಯತ್ನಕ್ಕೆ ನಾವೆಲ್ಲ ಥ್ಯಾಂಕ್ಸ್ ಅಂತ ಹೇಳಬೇಕು. ಪ್ರಯತ್ನ ಅವ್ರದ್ದು, ಸಾಧನೆ ಅವರದ್ದು. ಹೌದು, ಅವ್ರಿಗೆ ಕೊಟ್ಟ ಹಾಗೆ ಸ್ಟೇಟ್ಮೆಂಟ್ ಮಾತ್ರ ಮನೆಯಲ್ಲಿ ನಾವು ಮಾಡಿದ್ದೇವೆ. ನಂತರ ಅದೇ ತಿನ್ನುವ ಫುಡ್ಡು ಎಲ್ಲ ಆರೋಗ್ಯ ಎಲ್ಲ ಕರೆಕ್ಟ್ ಅವ್ರು ಹೇಳಿದ ಸ್ಟೇಟ್ಮೆಂಟ್ ಹೇಗೆ ಕೊಟ್ಟಿದ್ದಾರೆ ಅದೇ ಪ್ರಕಾರ ನಡೆದೇವೆ ನಾವು. ಅಂದರೆ ಗುಣಮುಖರಾಗಿ ಮತ್ತು ಪುನಃ ಬಂದು ನನ್ನಲ್ಲಿ ವಿಚಾರ ಹೇಳುವಾಗ ನಮಗೆ ಸಂತೋಷ ಆಗ್ತದೆ, ಸಂತೋಷ, ತುಂಬ ಸಂತೋಷ ಆಗ್ತದೆ. ಅಂದರೆ ಗುಣ ಆಯ್ತಲ್ವ ಅಂತೇಳಿ ಅವರು ಬಂದು ಮತ್ತು ಪುನಃ ಬಂದು ಹೇಳ್ತಾರಲ್ವ, ಅದೇ ದೊಡ್ಡದು ಒಂದು ಭಾವನೆ ನಮ್ಮದು. ಅದೇ ಮಂಚಕಲ್ಲಿಂದ ಒಬ್ಬನು ಅದೇ ಥರ ಕಾಲೆಲ್ಲ ಕೊಳ್ತೋಗಿ ಅಲ್ಲಿ ಹೋಗಿ ಇಲ್ಲಿ ಹೋಗಿ ಮತ್ತು ಲಾಸ್ಟಿಗೆ ಇಲ್ಲಿ ಬಂದ. ಅವನು ಗುಣಮುಖ ಆದ ನಂತರ 1 ವರ್ಷದ ನಂತರ ಮತ್ತು ಪುನಃ ಬಂದು ಹೇಳಿದೆ, ನನ್ನ ಹತ್ರ ಗುಣಮುಖ ಆಗಿ ಒಳ್ಳೆ ರೀತಿಯಲ್ಲಿ ಗುಣ ಆಗಿ ನಾನು ಕೆಲಸಕ್ಕೆ ಹೋಗ್ತಿದ್ದೀನಿ ಅಂತೇಳಿ. ನನಗೆ ಮತ್ತು ಪುನಃ ಏನು ಹೇಳ್ತಾರೆ ಅದಕ್ಕೆ ಸಂಭಾವನೆ ಅಂಥದ್ದನ್ನೆಲ್ಲ ಸ್ವಲ್ಪ ಕೊಟ್ಟ. ಬೇಡ ಮಾರೆ ನೀನು ಹೋಗು, ಗುಣ ಆಗಿದೆ ಅಲ್ಲ, ಭಾರಿ ಕಷ್ಟದಲ್ಲಿ ಮಂಚಕ ಉಡುಪಿಯಿಂದ ಮುಂದೆ ಮಂಚಕಲ್ಲಿ ಮಂಗಳೂರು ಹತ್ರ ಬಂದಲ್ಲ, ಮಂಚಕಲ್ಲಿಂದ ಬಂದು ಬಸ್ಸಿನಲ್ಲೇ ಹೋಗಬೇಕಲ್ಲ ಮಾರೆ, ನೀನು ನನಗೆ ಬೇಡ ಹಣ ಕೊಡೋದು ಅಂತೇಳಿ. ಆದರೂ ಏನಿಲ್ಲ, ನೀವು ತಗೊಳ್ಳೇಬೇಕು ಅದಂತೇಳಿ 1,500 ರೂಪಾಯಿ ಕೊಟ್ಟು ಹೋಗಿದ್ದೆ ನನಗೆ, ಬೇಡ ಅಂತೇಳಿದರು. ಉಡುಪಿ ಜಿಲ್ಲೆಯ ಹೆಬ್ರಿ ತಾಲೂಕಿನ ಈ ಒಂದು ಪುಟ್ಟ ಹಳ್ಳಿ ಶಿವಪುರ ಗ್ರಾಮ, ಶಿವನ ದೇವಸ್ಥಾನ ಇರೋದ್ರಿಂದ ಇದು ಶಿವಪುರ ಅಂತೇಳಿ ಒಂದು ಪ್ರತೀತಿ ಪಡೀತಿದೆ. ಕಳೆದ 16 ವರ್ಷಗಳ ಹಿಂದಿನಿಂದ ಶಿವಪುರದಲ್ಲಿ ಒಬ್ಬ ಪ್ರಸಿದ್ಧವಾದ ಒಂದು ನಾಟಿ ವೈದ್ಯ ಮನೆ ಇದೆ, ಅವರ ಹೆಸರು ಮಹಾಬಲ ನಾಯ್ಕ ಅಂತೇಳಿ. ಈ ಆಸುಪಾಸಿನ ಉಡುಪಿ ಜಿಲ್ಲೆಯಾದ್ಯಂತ ಹಾಗೂ ಹೊರಗಿನ ಜಿಲ್ಲೆಯಿಂದ ದೊಡ್ಡ ದೊಡ್ಡ ಹಾಸ್ಪಿಟಲಲ್ಲಿ ಹಾಗೆ ಟ್ರೀಟ್ಮೆಂಟ್ ಆಗದೆ ಫ್ರೀ ಕಾಸ್ಟ್ ಅಂದರೆ ಕೊಟ್ಟ ಹಣವನ್ನು ತಗೊಳ್ಳೋದು, ಅಂದರೆ ಯಾವುದೇ ವ್ಯವಹಾರ ದೃಷ್ಟಿಯಿಂದ ನೋಡದೆ ಮಾನವೀಯ ನೆಲೆಯಲ್ಲಿ
ತನ್ನ ಹಿರಿಯರು ಪರಂಪರೆಯನ್ನು ಉಳಿಸ್ಬೇಕು ಅಂತೇಳಿ ಅವರ ಏನು ಅನಿಸಿಕೆ ಮತ್ತು ಕನಸಿತ್ತು, ಅದನ್ನು ಅವರ ಮಹಾಬಲ ನಾಯಕರು ಮುಂದುವರಿಸ್ಕೊಂಡು ಹೋದರು. ತುಂಬ ಬಡವರು ಹಾವು ಕಚ್ಚಿದ್ದಕ್ಕೆ, ಮೂಲವ್ಯಾಧಿಗೆ, ಸಂಧಿವಾತಕ್ಕೆ, ಬೇರೆ ಬೇರೆ ಇಂಥ ಕಾಯಿಲೆಗಳಿಗೆ ತನ್ನಲ್ಲಿ ಆದಂಥ ಗಿಡಮೂಲಿಕೆ ಮುಖೇನ ಯಾವುದ್ಯಾವುದು ಗುಣ ಮಾಡಲಿಕ್ಕೆ ಸಾಧ್ಯ ಉಂಟು ಅದನ್ನೆಲ್ಲ ಗುಣ ಮಾಡುವಂಥ ಪ್ರಾಮಾಣಿಕ ಪ್ರಯತ್ನ ಮಹಾಬಲ ನಾಯಕರು ಮಾಡಿದ್ದಾರೆ. ನಾನು ಅವರ ಮುಖಸ್ಥಿತಿಗೋಸ್ಕರ ಅದು ಮಾತಾಡೋದಲ್ಲ. ಕಳೆದ ಒಂದು 30-40 ವರ್ಷ, ನನಗೆ ಈಗ 46 ವರ್ಷ, ನಾನೊಂದು 35 ವರ್ಷದಿಂದ ಅವರನ್ನು ಬಲ್ಲೆ. 35 ವರ್ಷದಿಂದ ಗಿಡಮೂಲಿಕೆಯ ನಾಟಿ ವೈದ್ಯನಾಗಿ ಅವನಿಗೆ ಎಷ್ಟೋ ಅವರ ಸಾಂಸಾರಿಕವಾಗಿ ಅವರು ಎಷ್ಟೋ ಅಭಿವೃದ್ಧಿ ಹೊಂದ್ಬೋದಿತ್ತು ದುಡ್ಡು ಮಾಡೋದಾದರೆ. ಆ ದುಡ್ಡಿಗೋಸ್ಕರ ಈ ಸೇವೆಯನ್ನು ಮಾಡ್ತಾ ಇರಲಿಲ್ಲ. ಪ್ರಾಮಾಣಿಕವಾಗಿ ಜನರ ಸೇವೆ ಮಾಡಬೇಕನ್ನೋ ಉದ್ದೇಶದಿಂದ ಎಷ್ಟೋ ಬಡವತನದಲ್ಲಿದ್ದು ಎಷ್ಟು ದೊಡ್ಡವರು ಬಂದರೂ ಸಹ ಸೇವೆಗೆ ಏನಾದರೂ ಕೊಟ್ಟದ್ದನ್ನು ತಗೊಂಡಿದ್ದ ಇಷ್ಟೇ ಕೊಡಿ ಅಂತ ಹೇಳಿ ಇಲ್ಲಿ ಸನ್ಮಾನ ಮಾಡಿಲ್ಲ. ಅದನ್ನು ದೇವರಲ್ಲಿ ನಾನು ಅವರನ್ನು ಪ್ರಾರ್ಥನೆ ಮಾಡಲು, ಏನು ಅವರು ಸೇವೆ ಮಾಡಿದ್ದಾರೆ ಅವರಿಗೆ ಆರೋಗ್ಯದ ಭಾವನೆಯನ್ನು ಕೊಡಲಿ, ಇನ್ನಷ್ಟು ಸೇವೆ ಮಾಡುವಂಥ ಅವಕಾಶ ಭಗವಂತ ಕೊಡಲಿ ಅಂತ ಹೇಳ್ತಾ ಮಹಾಬಲ ನಾಯಕರಿಗೆ ಈ ರಾಜ್ಯಾದ್ಯಂತ ಈ ನಾಟಿ ವೈದ್ಯ ಕೊಡುವಂಥ ಒಂದು ವಿಶೇಷ ಸೇವೆಯನ್ನು ಮಾಡಲು ಬೇರೆ ಬೇರೆ ಸಂಸ್ಥೆಗಳು ಯಾವುದನ್ನು ಮುಖ್ಯೋತ್ಸವ ಕೆಲಸ ಮಾಡಿದೆ. ಪ್ರಥಮವಾಗಿ ಸೂಪರ್ ಗ್ರಾಮ ಪಂಚಾಯತ್ ರಾಜ್ಯದಲ್ಲಿ ಗ್ರಾಮ ಪಂಚಾಯತ್ ವತಿಯಿಂದ ಅವರಿಗೆ ಸನ್ಮಾನವನ್ನು ಮಾಡಿ ಹಾಗೆ ಸಂಘ ಸಂಸ್ಥೆಗಳಿಂದ ಸನ್ಮಾನವನ್ನು ಮಾಡಿದರು. ಆ ಯಾವುದೇ ಸಂಘ ಸಂಸ್ಥೆಯ ಸನ್ಮಾನಕ್ಕೆ ಅವರು ಬದುಕುತ್ತಿರಲಿಲ್ಲ. ಒಳ್ಳೆಯ ಸನ್ಮಾನ ಮಾಡಿದರು. ಆದರೆ ಹಳ್ಳಿಯ ಮುಗ್ಧತೆಯನ್ನು ಅನ್ನಗಂಡು ಅವೆಲ್ಲ ಜನರಿಗೆ ಏನು ಸೇವೆ ಮಾಡ್ತಾರೆ ಮುಂದಕ್ಕೆ ಎಲ್ಲರಿಗೆ ಸಿಗಲಿ ಅಂತ ಹೇಳ್ತಾ ದೇವರು ನಿಮಗೆ 100 ವರ್ಷ ಬಾಳಿ ಅಂತ ಹೇಳ್ತಾ ನನ್ನ ಹೇಳಿಕೆಯನ್ನು ಇಲ್ಲಿಗೆ ಮುಗಿಸ್ತಿದ್ದೆ.